ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಧುಗಿರಿಯಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಹಲವು ಕಾರ್ಯಕರ್ತರು ವೀರಭದ್ರಯ್ಯ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಯಾದರು. ಈ ಬಾರಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಹೆಚ್ಚು ಸ್ಥಾನ ಗಳಿಸಿ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಧಿಕಾರದ ಚುಕಾಣಿ ಹಿಡಿಯುವುದು ಸೂರ್ಯೋದಯದಷ್ಟೇ ಸತ್ಯ ಎಂದು ಮಾದಿಗಿರಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎಂವಿ ವೀರಭದ್ರಯ್ಯ ತಿಳಿಸಿದರು. ಪಟ್ಟಣದಲ್ಲಿ ಮಾಜಿ ಪುರಸಭಾ ಸದಸ್ಯ ಎಸ್ ವಿಶ್ವಾರಾಧ್ಯ ಮತ್ತು ಕಾಂಗ್ರೆಸ್ ಮುಖಂಡರಾದ ಎಂ ವಿ ರುದ್ರಾರಾಧ್ಯ ಮತ್ತು ಬೆಂಬಲಿಗರನ್ನ ಜೆಡಿಎಸ್ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿ, ಕುಮಾರಣ್ಣ ಮುಖ್ಯಮಂತ್ರಿಯಾದ 24 ಗಂಟೆಯಲ್ಲಿ ರಾಜ್ಯದ ಎಲ್ಲಾ ರೈತಾಪಿ ವರ್ಗದವರ ಸಂಪೂರ್ಣ ಸಾಲಮನ್ನಾ ಮಾಡುತ್ತಾರೆ. ಕುಮಾರಣ್ಣ ಅವರ ಜನಪರ ಕಾಳಜಿ ಮತ್ತು ದೇವೇಗೌಡರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ನಾನು ಈ ಬಾರಿ ಬಹುಮತದಿಂದ ಗೆಲ್ಲುತ್ತೇನೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಒಬ್ಬನೊಬ್ಬರು ಜೈಲಿಗೆ ಕಳಿಸುವ ಲೆಕ್ಕಾಚಾರದಲ್ಲಿದ್ದು, ಯಾರು ಜೈಲಿಗೆ ಹೋದರೂ ಹೋಗದಿದ್ದರೂ ಜನತೆಗೆ ಏನು ಅನುಕೂಲ ಅಥವಾ ಅನಾನುಕೂಲವಾಗುವುದಿಲ್ಲ. ಆದರೆ ದಿನ ದಲಿತರ ಅಭಿವೃದ್ದಿಯ ಬಗ್ಗೆ ನಮ್ಮ ಪಕ್ಷ ಮಾತ್ರ ಕಾಳಜಿ ವಹಿಸುತ್ತದೆ. ಕೇವಲ 20 ತಿಂಗಳು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಕುಮಾರಣ್ಣ ಗ್ರಾಮ ವಾಸ್ತವ್ಯ, ಜನದ ದರ್ಶನದಂತಹ ಉತ್ತಮ ಕಾರ್ಯ ಮಾಡಿ ಜನಮೆಚ್ಚುಗೆ ಪಡೆದಿದ್ದರು. ನಮ್ಮ ಪಕ್ಷಕ್ಕೆ ಈ ಬಾರಿ ಈ ಕ್ಷೇತ್ರದಲ್ಲಿ ಸಾಗರೋಪಾದಿಯಲ್ಲಿ ಕಾಂಗ್ರೆಸ್ ಮುಖಂಡರು ತಮ್ಮ ಬೆಂಬಲಿಗರೊಂದಿಗೆ ಜೆಡಿಎಸ್ಗೆ ಸೇರ್ಪಡೆಯಾಗುತ್ತಿದ್ದು, ಈ ಬಾರಿ ನನ್ನ ಸ್ಪರ್ಧೆಗೆ ಹೆಚ್ಚು ಬಲ ಬಂದಿದೆ ಎಂದರು. ಕುಮಾರಸ್ವಾಮಿಯವರ ಅಹವಾ ರಾಜ್ಯದ ಉದ್ದಗಲಕ್ಕೂ ಇದೆ. ಇವತ್ತಿನ ಪರಿಸ್ಥಿತಿನಲ್ಲಿ ಕುಮಾರಸ್ವಾಮಿಯವರು ಸೂರ್ಯ ಪೂರ್ವದಲ್ಲಿ ಹುಟ್ಟುವುದು ಎಷ್ಟು ನಿಶ್ಚಿತನೋ ಅಷ್ಟೇ ನಿಶ್ಚಿತ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು. ಅವರು ಮುಖ್ಯಮಂತ್ರಿ ರಾಜ್ಯಕ್ಕೆ ಅವರ ನಾಯಕತ್ವ ಅನಿವಾರ್ಯವಾಗಿದೆ. ಕಾಂಗ್ರೆಸ್ ಆಡಳಿತವನ್ನು ನೋಡಿದರೆ, ಬಿಜೆಪಿ ಆಡಳಿತವನ್ನು ನೋಡಿ ಜನ ಬೇಸತ್ತಿದ್ದಾರೆ. ಸಮಸ್ಯೆಗಳು ಎಲ್ಲಿ ನಿಂತಿದವೋ ಅಲ್ಲಿ ನಿಂತಿದೆ. ಕಾಂಗ್ರೆಸ್ನವ್ರು ಬಿಜೆಪಿ ಮೇಲೆ ಕೆಸರಿರ್ತಾವ್ರೆ, ಅವ್ರು ಇವ್ರ ಮೇಲೆ ಕೆಸರಿರ್ತಾವ್ರೆ. ಜನಸಾಮಾನ್ಯನ ಬಗ್ಗೆ, ರೈತರ ಬಗ್ಗೆ, ರೈತರ ದುಃಖದ ಮಾನ ಕೇಳತಕ್ಕಂಥದ್ದು ಕೇಳೋದ್ರಲ್ಲಿ ಅವ್ರು ನಿರತರಾಗಿಲ್ಲ. ಇವ್ರನ್ನ ಅವ್ರಿಗೆ ಜೈಲಿಗೆ ಕಳಿಸ್ತೀವಿ ಅಂತಾರೆ, ಅವ್ರು ಇವ್ರ ಜೈಲಿ. ಯಾರು ಜೈಲಿಗೆ ಹೋದ್ರೆ ನಮ್ಮ ರೈತ ಸುಗುಣವಾಗಬೇಕು, ನಮ್ಮ ರೈತ ಬಲವಾಗಬೇಕು, ನಮ್ಮ ರೈತನ ಬದುಕು ಹಸನಾಗಬೇಕು. ರೈತನ ಬಗ್ಗೆ ಇವತ್ತು ಒಂದು ಮಾತಾಡ್ತಕ್ಕಂಥ ಒಂದು ಪಕ್ಷ ಇದೆ ಅಂದರೆ ಅದು ಜಾತ್ಯಾತೀತ ಜನತಾದಳ, ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ. ಇವತ್ತು ರೈತರ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ 24 ಗಂಟೆ ಒಳಗೆ ರೈತರು ಎಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅಲ್ಲದೆ ಅವರು 20 ತಿಂಗಳ ಆಡಳಿತ ಬಹಳ ಅವಿಚ್ಛಿನ್ನವಾಗಿತ್ತು, ಇಡೀ ರಾಷ್ಟ್ರದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಅಂತ ಅನಿಸಿಕೊಂಡ್ರು. ಇಡೀ ಜೆಡಿಎಸ್ ಮುಖಂಡರಾದ ತುಂಗೋಟಿ ರಾಮಣ್ಣ, ಚಂದ್ರಶೇಖರ್ ಬಾಬು, ಎಂಆರ್ ಜಗದೀಶ್, ಕಾರ್ತಿಕ್, ವೀರಭದ್ರಯ್ಯ ಇತರರು ಇದ್ದರು. ತುಮಕೂರಿನಲ್ಲಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಚುನಾವಣಾ ಪ್ರಚಾರ ಆರಂಭಿಸಿದರು. ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಪ್ರಚಾರಕ್ಕೆ ಚಾಲನೆ ನೀಡಿದರು. ತುಮಕೂರು ನಗರದಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ಚುನಾವಣಾ ಪ್ರಚಾರ ಆರಂಭಿಸಿದರು. ಡಾ ರಫೀಕ್ ಕಾಂಗ್ರೆಸ್ ಅಭ್ಯರ್ಥಿಯಾಗುವುದು ಖಚಿತವಾದ ಹಿನ್ನೆಲೆಯಲ್ಲಿ ಅವರು ಅಧಿಕೃತವಾಗಿ ಪ್ರಚಾರ ಆರಂಭಿಸಿದರು. ಅಂದ್ರಸ್ನಳ್ಳಿಯ ರೇಣುಕಾ ಎಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಬೆಳಗ್ಗೆ ಸಂಸದ ಎಸ್ಪಿ ಮುದ್ದಹನುಮೇಗೌಡರು, ಶಾಸಕ ಡಾ ರಫೀಕ್ ಅಹಮದ್ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದರು. ಮೊದಲ ದಿನ 1, 2 ಹಾಗೂ 3ನೇ ವಾರ್ಡಿನ ವಿವಿಧ ಬಡಾವಣೆಯಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಕಾರ್ಯಕರ್ತರ ಜೊತೆ ಅಂದ್ರಸ್ನಳ್ಳಿಯಿಂದ ಶಿರಾಗೆಟ್ವರೆಗೆ ಪಾದಯಾತ್ರೆ ನಡೆಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಉತ್ತಮ ಯೋಜನೆಗಳು ಪ್ರತಿ ಮನೆಗೆ ತಲುಪಿವೆ, ಅಭಿವೃದ್ದಿ ಕಾರ್ಯಗಳು ಜನರ ಮನಸ್ಸಿನಲ್ಲಿವೆ, ಹಾಗಾಗಿ ಜನ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿದ್ದಾರೆ ಎಂದು ಸಂಸದ ಮುದ್ದಹನುಮೇಗೌಡರು ವಿಶ್ವಾಸ ವ್ಯಕ್ತಪಡಿಸಿದರು. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ನಾನು ಮತ್ತು ಇಲ್ಲಿಯ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ರಫೀಕ್ ಅಹಮದ್ ಅವರು ಮತ್ತು ನಮ್ಮೆಲ್ಲ ತುಮಕೂರು ನಗರದ ಮುಖಂಡರು ಸೇರಿ ಇವತ್ತು ಈ ಒಂದು ಚುನಾವಣಾ ಪ್ರಚಾರಕ್ಕೆ ವಿದ್ಯುಕ್ತವಾಗಿ ನಾವು ಚಾಲನೆಯನ್ನು ನೀಡಿದ್ದೇವೆ. ನಮ್ಮ ಪಕ್ಷ ಕಳೆದ 5 ವರ್ಷಗಳಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಜನಸಾಮಾನ್ಯರಿಗೆ, ಜನರಿಗೆ ನೀಡಿದೆ. ಸಮಾಜದ ಎಲ್ಲ ವರ್ಗದ ಜನರಿಗೆ ಒಂದಲ್ಲ ಒಂದು ರೀತಿ ಯೋಜನೆಯನ್ನು ರೂಪಿಸಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಸರ್ಕಾರದ ಬಹುತೇಕ ಯೋಜನೆಗಳು ತಲುಪ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಕೆಲಸ ಮಾಡಿದೆ. ಆ ಆಧಾರದ ಮೇಲೆ ನಮ್ಮ ಪಕ್ಷದ ಅಭ್ಯರ್ಥಿ ಇವತ್ತೇನು ಇನ್ನೊಂದು ಕೆಲವೊಂದು 4-5 ದಿನಗಳಲ್ಲಿ ಘೋಷಣೆ ಆಗುತ್ತೆ. ಆ ಅಭ್ಯರ್ಥಿಯ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಇವತ್ತು ನಾವು ಪ್ರಚಾರಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ತುಮಕೂರು ನಗರದಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಆ ಅಭಿವೃದ್ಧಿಯ ಆಧಾರದ ಮೇಲೆ
ಮತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಯೋಜನೆಗಳನ್ನು ನೀಡಿದೆ ಆ ಯೋಜನೆಗಳ ಆಧಾರದ ಮೇಲೆ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಬಹಳ ಉತ್ಸಾಹದಿಂದ ಈ ಒಂದು ಪ್ರಚಾರ ಕೆಲಸಕ್ಕೆ ನಾವು ಚಾಲನೆಯನ್ನು ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ನನಗೆ ವಿಶ್ವಾಸ ಇದೆ ತುಮಕೂರು ನಗರದಲ್ಲಿ ಸೇರಿದಂತೆ ತುಮಕೂರಿನ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮತ್ತು ರಾಜ್ಯದಲ್ಲಿ ಅತ್ಯಂತ ಪ್ರಚಂಡ ಬಹುಮತದೊಂದಿಗೆ ಮತ್ತೊಮ್ಮೆ ಜನತೆಗೆ ಅನಿವಾರ್ಯವಾಗಿ ಇವತ್ತು ಅವಶ್ಯಕತೆವಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಜನ ತಂದೆ ತರ್ತಾರೆ ಅಂತ ಆತ್ಮವಿಶ್ವಾಸ ಇವತ್ತು ನನಗೆ. 5 ವರ್ಷದಲ್ಲಿ ತಾವು ನಗರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಭಿವೃದ್ದಿ ಕೆಲಸ ಮಾಡಿದ್ದು ಮತ್ತಷ್ಟು ಅಭಿವೃದ್ದಿಗಾಗಿ ತಮ್ಮನ್ನ ಮತ್ತೊಮ್ಮೆ ಆಯ್ಕೆ ಮಾಡುವಂತೆ ಶಾಸಕ ಡಾ ರಫೀಕ್ ಅಹಮದ್ ಕೋರಿದ್ರು. ಹೀಗಾಗಿ ಏನು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮಾಡಿರುವಂತಹ ಅನೇಕ ಸಾಧನೆಗಳು ಅವರಿಂದ ಜನರು ಬಹಳ ಸಂತೋಷದಿಲ್ಲದೆ ನಾವು ಸಂತೋಷ ಹೇಳಿದಂಗೆ ಎಲ್ಲರಿಗೂ ನಮಗೆಲ್ಲರಿಗೂ ಆತ್ಮವಿಶ್ವಾಸ ಇದೆ. ತುಮಕೂರು ನಗರ, ತುಮಕೂರು ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಶಾಸಕರು ಆಯ್ಕೆಯಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತದೆ. ಜನಪರವಾಗಿ ಅನೇಕ ಯೋಜನೆಗಳು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಕೊಡುತ್ತೆ ಅಂತ ಹೇಳ್ತಾ ನನಗಿದೆ. ನಾನು ಕೂಡ ಈ ಭಾಗದಲ್ಲಿ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಪರವಾಗಿ ಈ ಒಂದು ವಿಚಾರವನ್ನು ಪ್ರಾರಂಭ ಮಾಡಿದ್ವಿ. ನಾವು ಏನು ಕಳೆದ 5 ವರ್ಷಗಳಲ್ಲಿ ನಮ್ಮ ಪಕ್ಷ ಸರ್ಕಾರ ತುಮಕೂರು ನಗರದಲ್ಲಿ ಸುಮಾರು 1200 ಕೋಟಿಗೂ ಹೆಚ್ಚು ಅನುದಾನದಿಂದ ಆಗಿರುವಂತಹ ಕೆಲಸಗಳನ್ನು ಪ್ರತಿಯೊಂದು ಸಾಧನೆಯನ್ನು ಪ್ರತಿಯೊಂದು ಮನೆಗೂ ಕೂಡ ನಾವು ತಲುಪಿಸಿ ಅವರಿಗೆ ನಾವು ಮತದಾನ ಯೋಜನೆ ಮುಂದಿನ ದಿನಗಳನ್ನು ಮಾಡಬೇಕು. ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಿಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೆಹಬೂಬ್ ಪಾಷಾ, ನಗರಪಾಲಿಕೆ ಸದಸ್ಯ ಎನ್ ಮಹೇಶ್ ಮೊದಲಾದವರು ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತಿಪಟೂರು ಶಾಸಕ ಕೆ ಷಡಕ್ಷರಿ ಅವರು ಚುನಾವಣಾ ಪ್ರಚಾರ ಆರಂಭಿಸಿ ಮತಯಾಚನೆ ಮಾಡಿದರು. ತಿಪಟೂರು ಶಾಸಕ ಷಡಾಕ್ಷರಿ ಅವರು ಚುನಾವಣಾ ಪ್ರಚಾರ ಆರಂಭಿಸಿದರು. ನಗರದ ಕೆಂಪಮ್ಮದೇವಿ ಹಾಗೂ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭ ಮಾಡಿದರು. ನಂತರ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಷಡಾಕ್ಷರಿ, ತಮ್ಮ ಅವಧಿಯಲ್ಲಿ ತಾಲೂಕಿನ ಅಭಿವೃದ್ದಿಗೆ ಆದ್ಯತೆ ನೀಡಿದ್ದು ಮತ್ತೆ ಅವಕಾಶ ಮಾಡಿದರೆ ಮತ್ತಷ್ಟು ಅಭಿವೃದ್ದಿ ಕಾರ್ಯ ಕೈಗೊಳ್ಳುವುದಾಗಿ ಹೇಳಿದರು. May 12ರಂದು ನಡೆಯುವ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರರು ಮತ ನೀಡಿ ಆಯ್ಕೆ ಮಾಡಬೇಕು ಎಂದರು. ನಗರದಲ್ಲಿ 350 ಕೋಟಿ ರೂಪಾಯಿಗಳ ಕುಡಿಯುವ ನೀರು ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ. ನಾಗರಿಕ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಈ ಕ್ಷೇತ್ರದ ಜನತೆ ಪ್ರಾಮಾಣಿಕವಾಗಿ ಪುನಃ ಎಲ್ಲ ಉಳಿದ ಕೆಲಸಗಳನ್ನು ಮಾಡಿ ಈ ತಾಲೂಕಿಗೆ ಅವಶ್ಯಕವಾಗಿ ಬೇಕಾದಂತಹ ಯಾವುದೇ ಒಂದು ಬಾಕಿ ಉಳಿದ ಇರೋ ರೀತಿ ಮಾಡಬೇಕು ಅಂತ ಚಿಂತನೆ ಮಾಡಿದ್ದೇನೆ. ಅದಕ್ಕೆ ನಾನು ನನ್ನ ನಗರದ ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಮತದಾರರಲ್ಲಿ ನಾನು ಕೈ ಮುಗಿದು ಬೇಡ್ಕೊತೇನೆ. ಇನ್ನೊಮ್ಮೆ ಆಶೀರ್ವಾದವನ್ನು ಮಾಡಿದರೆ ಈ ತಾಲೂಕಿನ ಸಮೃದ್ಧಿಯಾಗಿ ಅದರಲ್ಲೂ ನಾನು ಚಿಂತನೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಕುಡಿಯೋ ನೀರು ಮತ್ತು ಈ ತಾಲೂಕಿಗೆ ಬೇಕಾದಂಥ ನೀರಿನ ಯೋಜನೆಗಳು ಹಾಗೂ ವಿದ್ಯುತ್ ಯೋಜನೆ ಈ ಎರಡನ್ನು ಆದ್ಯತೆ ಮೇಲೆ ತಗೋಬೇಕು ಅಂತ ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇನೆ. ಎತ್ತಿನೊಳೆ ಈಗಾಗಲೇ ಸರ್ವೆ ಆಗಿದೆ. ಭದ್ರಾನ ಸರ್ವೆ ಮಾಡಿಸೋದಕ್ಕೆ ಮುಖ್ಯಮಂತ್ರಿಗಳಿಂದ ನಾನು ಮಾತನಾಡಿದ್ದೇನೆ. ಈಗಾಗಲೇ 20 MW ವಿದ್ಯುತ್ ತಯಾರಾಗಿದೆ. ಇನ್ನೂ 20-30 MW ವಿದ್ಯುತ್ ತಯಾರು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಮಾಡಿ ವಿದ್ಯುತ್ ವಿತರಣೆಗೂ ಬೇಕಾದಂಥ ಪರಿಕರಗಳು ಮತ್ತು ಸಬ್ ಸೆಂಟರ್ಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಂದು ವಿದ್ಯುತ್ತು ಮತ್ತು ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಡ್ತೇನೆ. ಈ ಬಾರಿ ನಾನು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇನೆ. ಮುಂದಿನ ದಿನಗಳ ನನ್ನ ಆದ್ಯತೆ. ಶಾಸಕರ ಪತ್ನಿ ಶಿವಗಂಗಮ್ಮ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಮತಾ ಉಮೇಶ್, ಟುಡಾ ಅಧ್ಯಕ್ಷ ಸಿಬಿ ಶಶಿಧರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷ ಶಂಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಡಿ ರವಿಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡೆನೂರು ಕಾಂತರಾಜು ಮೊದಲಾದವರು ಶಾಸಕರ ಜೊತೆಗಿದ್ದರು. ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ರಮೇಶ್ ಕುಮಾರ್ ಮತ್ತೆ ಗೆಲ್ಲುವುದು ನಿಶ್ಚಿತ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಕುಳ್ ಗ್ರಾಮ ಪಂಚಾಯಿತಿಗೆ ಕಳೆದ 2.5 ವರ್ಷಗಳಿಂದ ಆರೋಗ್ಯ ಸಚಿವ ಕೆಆರ್ ರಮೇಶ್ ಕುಮಾರ್ ಬಹಳಷ್ಟು ಅಭಿವೃದ್ದಿಗಾಗಿ ಅನುದಾನ ಒದಗಿಸಿಕೊಟ್ಟಿದ್ದಾರೆ.
ಸುಮಾರು 2,60,00,000 ವೆಚ್ಚದಲ್ಲಿ ಆಸ್ಪತ್ರೆ, 50,00,000 ವೆಚ್ಚದಲ್ಲಿ ಪ್ರವಾಸಿ ಮಂದಿರ, 167 ಮನೆ, ನೀರಿನ ಟ್ಯಾಂಕ್, ವಿಧವಾ ವೇತನ, ವೃದ್ಧಾಪ್ಯ ವೇತನ ಇತ್ಯಾದಿ. ಸುಮಾರು 20 ಕೋಟಿಗೂ ಹೆಚ್ಚು ಅನುದಾನ ನೀಡಿದ್ದಾರೆ. ಇಡೀ ತಾಲೂಕನ್ನ ಗುಡಿಸಲು ಮುಕ್ತ ತಾಲೂಕನ್ನಾಗಿ ಮಾಡುವ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮಿಸಿದ್ದಾರೆ ಎಂದು ತಡಿಗೋಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾರೇಮ್ಮ ಅಪ್ಪಿರೆಡ್ಡಿ ತಿಳಿಸಿದ್ರು. ಈ ಬಾರಿಯೂ ರಮೇಶ್ ಕುಮಾರ್ ಅವರೇ ಶಾಸಕರಾಗಿ ಆರಿಸಿ ಬರುತ್ತಾರೆಂಬ ನಂಬಿಕೆ ನಮಗಿದೆ. ಶಾಸಕರಾಗಿ ಪೂರ್ಣಾವಧಿ ಸೇವೆ ಸಲ್ಲಿಸಿದರೂ ಸಚಿವರಾಗಿ ಕೇವಲ 2.5 ವರ್ಷ ಮಾತ್ರ ಸೇವೆ ಸಲ್ಲಿಸಿದ್ದು ಇಡೀ ರಾಜ್ಯವೇ ಅವರ ಕಾರ್ಯವೈಖರಿ ಮೆಚ್ಚಿದೆ. ತಮ್ಮ ಕ್ಷೇತ್ರ ಶ್ರೀನಿವಾಸಪುರದಲ್ಲಿ ಬಹಳಷ್ಟು ಅಭಿವೃದ್ದಿ ಕಾರ್ಯಕ್ರಮ ಕೈಗೊಳ್ಳುವ ಮೂಲಕ ಮಾದರಿಯಾಗಿದ್ದಾರೆ. ಇದೇ ರೀತಿ ಅವರಿಗೆ ಪೂರ್ಣಾವಧಿ ಸಚಿವರಾದರೆ ಇನ್ನಷ್ಟು ಅಭಿವೃದ್ದಿ ಕಾರ್ಯಕ್ರಮ ಮಾಡಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ನಮ್ಮ ತಾಲೂಕಿನಲ್ಲಿ ನಮ್ಮ ಸಚಿವರು ಯಾವುದೇ ಪಕ್ಷ ಭೇದ ಇಲ್ದಿರ ಎಲ್ಲ ಜಾತಿಯಲ್ಲೂ ಕೂಡ ಬಡವರು ಇರ್ತಾರೆ ಅಂತ ಅವರು ಮನದಟ್ಟು ಮಾಡಿಕೊಂಡು ಎಲ್ಲ ವರ್ಗದವ್ರಿಗೂ ಎಲ್ಲ ಪಕ್ಷದವ್ರಿಗೂ ಅವರು ಸಮಾನವಾಗಿ ಮನೆಗಳಾಗ್ಬೋದು ಸೌಕರ್ಯಗಳಾಗ್ಬೋದು ಯಾವುದೇ ಇಲ್ದಿರ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಭಾರಿ ಗೌರವದಿಂದ ಅವ್ರಿಗೆ ಮುಂದಿನ ಚುನಾವಣೆಯಲ್ಲಿ ಓಟ್ ಹಾಕಿ ಗೆಲ್ಲಿಸೋದು ನಮ್ಮ ಕರ್ತವ್ಯವಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ವೆಂಕಟೇಶ್, ವೆಂಕಟರಮಣಪ್ಪ, ಟಿಎಸ್ ಮೋಹನ್ ಕುಮಾರ್, ಟಿಸಿ ಮಂಜುನಾಥ್ ಇತರರು ಇದ್ದರು. ವಿದ್ಯಾರ್ಥಿಗಳು ದೇಶಪ್ರೇಮ ಬೆಳೆಸಿಕೊಳ್ಳಬೇಕು ಎಂದು ದೇವನಹಳ್ಳಿಯಲ್ಲಿ ನ್ಯಾಯಾಧೀಶರಾದ ಸುನಿಲ್ ದತ್ ಯಾದವ್ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಾಟಣದ ವಿಜಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟೀಯ ಸೇವೆ ಯೋಜನೆ ಮತ್ತು ಕಾನೂನು ನೆರವು ಕೋಶ, ವಿವೇಕಾನಂದ ಕಾನೂನು ಮಹಾವಿದ್ಯಾಲಯ ಹಾಗೂ ವಿಜಯ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಲ್ಲಿ ಕಾನೂನು ಅರಿವು ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ನ್ಯಾಯಾಧೀಶರಾದ ಸುನಿಲ್ ದತ್ ಯಾದವ್ ಮಾತನಾಡಿ, ದೇಶಪ್ರೇಮ ಹೊಂದಿರುವ ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು ಜಾಗೃತಿ ಮೂಡಿಸಬೇಕು. ಇದರಿಂದ ದೇಶದ ಸಂಪನ್ಮೂಲ ಸದ್ಬಳಕೆಯಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಹಾಗಾಗಿ ನಾನು ಕಾನೂನು ಗೊತ್ತಿದ್ರೆ ನಾನು ಮಾಡ್ತಿರ್ಲಿಲ್ಲ, ನನ್ನ ಗಮನಕ್ಕೆ ಬಂದಿರಲಿಲ್ಲ ಹೇಳೋ ಅವರಿಂದ. ಇಂತಹ ಒಂದು ಸಂದಿಗ್ಧ ಸಂದರ್ಭಗಳಲ್ಲಿ ಕಾನೂನನ್ನು ತಿಳ್ಕೊಳ್ಬೇಕಂತ ಪ್ರತಿಯೊಬ್ಬರ ಕರ್ತವ್ಯ. ಹಾಗೆ ಕಾನೂನನ್ನು ನಾವು ಈ ತರ ಒಂದು ದಿವಸ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಏನೋ ಒಂದು ಕಾಲೇಜಿನಲ್ಲಿ ಮಾಡಿದ್ರೆ ಅಲ್ಲಿ ಬಂದು ನಾವು ಮಾತಾಡಿ ನಿಮ್ಗೆ ಕೊಟ್ರೆ ನಾವು ಖಂಡಿತವಾಗ್ಲೂ ಕಾನೂನು ಪಂಡಿತರು ಮಾಡ್ತೀವಿ ಅಂತಾರ. ನಮಗೆ ನಿಮ್ಮೆಲ್ಲರೂ ಕಾನೂನು ಪಂಡಿತರಾಗಿ ಒಂದು ಗಂಟೆನಲ್ಲೂ ಅಥವಾ ಒಂದು ದಿವಸ ಮಾಡ್ತೀವಿ ಅಂತ ಅನ್ನೋ ಭ್ರಮೆಯನ್ನ ನಾವು ಕೂಡ ಇಲ್ಲ. ಹಾಗೆ ನಾವು ಆ ತರ ಇದ್ದಿದ್ರೆ 3 ವರ್ಷ 5 ವರ್ಷ ನಮ್ಮ ವಿದ್ಯಾರ್ಥಿಗಳು ಕಾನೂನೇ ಓದ್ಕೊಂಡು ಬರಬೇಕಾಗಿರಲಿಲ್ಲ. ಬಂದ ನಂತರ ಈಗಲೂ ಕೂಡ ನ್ಯಾಯಾಧೀಶರು ನಿಮ್ಗೆ ಹೇಳಿದ್ರೆ ಅವ್ರು ಹೇಳೋದಿಷ್ಟೇ, ನಾನು ಕಾನೂನಿನ ವಿದ್ಯಾರ್ಥಿ ಅಂತಾನೆ ನಾನು ಅವರು. ಹಾಗಾಗಿ ನಾ ಇದಕ್ಕೆ ಕಂಟಿನ್ಯೂಸ್ ಆಗಿ ನಾವು ಒಂದು ಮನಸ್ಥಿತಿನ ಹೊಂದಬೇಕಾಗುತ್ತೆ. ಇದನ್ನ ಕಾನೂನು ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಇನ್ನು ಈ ಕಾರ್ಯಕ್ರಮಕ್ಕೆ ನಾವು ಬರಬೇಕು. ಇವರಲ್ಲಿ ಒಂದು ವಿಶೇಷ ಇಷ್ಟೇ, ಒಂದು ವಿಶೇಷ ನನಗೆ ಇಷ್ಟ ಆಗಿದ್ದು ಯಾವುದು ಅಂತಂದ್ರೆ ಸಾಹೇಬರು ಅವರು. ದೇವನಹಳ್ಳಿ ಹಿರಿಯ ಸಿವಿಲ್ ನ್ಯಾಯಾಧೀಶ ದಿನೇಶ್ ಹೆಗಡೆ ಮಾತನಾಡಿ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯ, ಮಹಿಳೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಶಿಕ್ಷಣ ವ್ಯವಸ್ಥೆ ಮತ್ತು ಸುಧಾರಣೆ, ಜನನ ಮತ್ತು ಮರಣ ಕಾಯ್ದೆ, ಹಿಂದೂ ವಾರಸತ್ವ ಮತ್ತು ಮಹಿಳೆಗೆ ಆಸ್ತಿ ಹಕ್ಕು ಕಾಯ್ದೆ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ. ಕಾನೂನಿನ ಅರಿವಿದ್ದರೆ ಸರ್ಕಾರದ ಸೌಕರ್ಯ ಕೇಳಿ ಪಡೆಯಲು ಸಾಧ್ಯವಾಗುತ್ತದೆ. ಆದ ಕಾರಣ ಪ್ರತಿ ವ್ಯಕ್ತಿಯೂ ಕಾನೂನು ತಿಳಿದುಕೊಳ್ಳಬೇಕು. ಹಣ ಖರ್ಚು ಮಾಡುವವರಿಗೆ ಮಾತ್ರ ಕಾನೂನು ಎಂಬ ತಪ್ಪು ಕಲ್ಪನೆ ಹಿಂದಿನಿಂದಲೂ ಬೇರೂರಿತ್ತು. ಈಗ ಕಾನೂನು ಸೇವೆ ತಾಲೂಕು ಹಂತದಲ್ಲೂ ಸಿಗುತ್ತಿರುವುದರಿಂದ ಎಲ್ಲರೂ ಪಡೆಯಬಹುದು ಎಂದರು. Have a great deal of common sense. So to state that just by mere signing, which is advertised as remain literacy, is an insult to the common sense of the citizenry, as they are much more educated in the true sense. And in that sense, I feel that the emphasis as on date should be on removing an eradication of legal illiteracy, which is far more important for a society to be looked into. ವಿಶ್ರಾಂತ ಕುಲಪತಿ ಜಿಕೆ ನಾರಾಯಣ ರೆಡ್ಡಿ, ಜನತಾ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಎಸ್ ಜಿ ನಾರಾಯಣ ಗೌಡ, ಹೆಚ್ ಜಿ ಬಾಲಗೋಪಾಲ್, ದೇವನಹಳ್ಳಿ ವಕೀಲರ ಸಂಘದ ಅಧ್ಯಕ್ಷ ಬಿಎಂ ಬೈರೇಗೌಡ ಇತರರು ಇದ್ದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಶಾಸಕ ಎಂ ರಾಜಣ್ಣ ಮನೆ ಮನೆಗೆ ಜೆಡಿಎಸ್ ಎಂಬ ಚುನಾವಣಾ ಪ್ರಚಾರ ನಡೆಸಿದರು. ಕ್ಷೇತ್ರದ ಜನರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಗಳನ್ನು ಉಳಿಸಿಕೊಳ್ಳುವುದೇ ನನ್ನ ಮುಂದಿರುವ ಗುರಿ.
ಈ ಹಿಂದೆ ಗೆಲ್ಲಿಸಿದ ಕ್ಷೇತ್ರದ ಜನತೆಗೆ ಸರ್ಕಾರದ ಎಲ್ಲಾ ರೀತಿಯ ಸವಲತ್ತುಗಳನ್ನು ಯಾವುದೇ ತಾರತಮ್ಯವಿಲ್ಲದೆ ಅರ್ಹ ಫಲಾನುಭವಿಗಳಿಗೆ ತಲುಪಿಸಿದ್ದೇನೆ. ಅದೇ ರೀತಿ ಇನ್ನು ಮುಂದೆಯೂ ಅವರ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ಬೇಕಾದ ಸವಲತ್ತನ್ನು ಕಲ್ಪಿಸಿಕೊಡುವುದೇ ನನ್ನ ಧ್ಯೇಯ ಎಂದು ಶಿಡ್ಲಘಟ್ಟ ಶಾಸಕ ಎಂ ರಾಜಣ್ಣ ಹೇಳಿದರು. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲ ನೆರಪು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಮನೆ ಮನೆಗೆ ಜೆಡಿಎಸ್ ಪ್ರಚಾರದಲ್ಲಿ ಮನೆ ಮನೆಗೂ ತೆರಳಿ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸುಮಾರು ಕಳೆದ 5 ವರ್ಷಗಳಿಂದ ಕ್ಷೇತ್ರದಲ್ಲಿ ಶಾಸಕನಾಗಿ ಕ್ಷೇತ್ರದ ಜನರಿಗೆ ಸರ್ಕಾರ ಸವಲತ್ತುಗಳನ್ನು ತಲುಪಿಸುವಲ್ಲಿ ಯಾವುದೇ ಭೇದಭಾವವಿಲ್ಲದೆ ಹಗಲಿರುಳೆನ್ನದೇ ಶ್ರಮಿಸಿದ್ದು ಜನಸಾಮಾನ್ಯರ ಅಭಿವೃದ್ದಿಗೆ ದುಡಿದಿದ್ದೇನೆ ಎಂದರು. ಅಧಿಕಾರವಿಲ್ಲದಿದ್ದಾಗ ನಾನು ಮಾಡಿದ ಜನಸೇವೆಯನ್ನು ಗುರುತಿಸಿದ ಕ್ಷೇತ್ರದ ಜನ ಈ ಬಾರಿ ಮತ್ತೆ ನನಗೆ ಉತ್ತಮ ಸ್ಪಂದನೆ ನೀಡುತ್ತಿದ್ದು ಮತ್ತೆ ನನ್ನನ್ನು ಶಾಸಕನಾಗಿಸುವ ಭರವಸೆ ನೀಡುತ್ತಿದ್ದಾರೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಈಗಾಗಲೇ ಸಾಲದ ಕೂಪಿಗೆ ತಳ್ಳಿದೆ. ಆದ್ದರಿಂದ ರಾಜ್ಯದ ಅಭಿವೃದ್ದಿಗೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಗೆಲ್ಲಿಸಿ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂದರು. ನನ್ನ ಕಲ್ಪನೆ ಸರ್, ತಮಗೆ ಬೆಂಬಲ ಯಾವ ತರ ಇದೆ ಸರ್ ಜನರಲ್ಲಿ? ಸರ್, ನಾನು ಇವತ್ತು ಜನರ ಮುಂದೆ ಸುಮಾರು 5 ವರ್ಷಗಳಿಂದ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ, ಒಂದು ಕಡೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆಗಳಿರ್ಬೋದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಲೋನಿಯಲ್ಲಿ ಸಿಸಿ ರಸ್ತೆಗಳಿರ್ಬೋದು, ಶಾಲಾ ಸೌಲಭ್ಯಗಳಿರ್ಬೋದು, ರಾಷ್ಟ್ರೀಯ ಮಾಧ್ಯಮ ಶಿಕ್ಷಣ ಅಭಿಯಾನ ಕಟ್ಟಡಗಳಿರ್ಬೋದು, ವಿಶೇಷವಾಗಿ ಅಂಗನವಾಡಿ ಕಟ್ಟಡಗಳಿರ್ಬೋದು, ಎಲ್ಲ ರೀತಿಯಲ್ಲಿ ನಾನು ಜನರ ಪರವಾಗಿದ್ದು ಜನರ ಮಧ್ಯೆ ಇದ್ದು ಪ್ರತಿನಿತ್ಯ ಜನರ ಒಡನಾಡಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಕೂಡ ನೇರವಾಗಿ ನನ್ನ ಭೇಟಿ ಮಾಡಿದೆ, ನೇರವಾಗಿ ನನ್ನ ಸಂಪರ್ಕ ಮಾಡಿದರೆ, ನಾನು ರಾತ್ರಿ ಯಾವುದೇ ಸಮಯದಲ್ಲಿ ಫೋನ್ ಕರೆ ಮಾಡಿ ಕೂಡ ನಾನು ಅವರಿಗೆ ಉತ್ತರ ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಜನರಿಗೆ ಎಲ್ಲೋ ಒಂದು ಕಡೆ ಇವರು ಅತ್ಯಂತ ಸರಳ ಶಾಸಕರು, ನಮ್ಗೆ ಸದಾ ಸಿಗ್ತಾರೆ, ನಮ್ಗೆ ಯಾವುದೇ ಒಂದು ತೊಂದರೆ ಇಲ್ಲದಿರೋ ನಾವು ಅವ್ರನ್ನ ಶಾಸಕರು. ಈ ವೇಳೆ ಕೃಷ್ಣಾರೆಡ್ಡಿ, ನಿವೃತ್ತ ಡಿವೈಎಸ್ಪಿ ಕೋನೆಪ್ಪರೆಡ್ಡಿ, ಬಾಲರೆಡ್ಡಿಹಳ್ಳಿ ಮಂಜುನಾಥ್, ಮೇಲೂರು ಮಂಜುನಾಥ್, ಎಪಿಎಂಸಿ ಸದಸ್ಯ ಹನುಮಯ್ಯ, ಬುರುಡುಗುಂಟೆ ನರಸಿಂಹಯ್ಯ, ರಾಮಚಂದ್ರಪ್ಪ, ಪ್ರಸಾದ್ ರೆಡ್ಡಿ, ಬಿಜಯರಾಮ್ ರೆಡ್ಡಿ, ವೆಂಕಟರಮಣಪ್ಪ, ಗೌಡನಹಳ್ಳಿ ಮರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಜೆಡಿಎಸ್ನ ವೆಂಕಟ ಶಿವಾರೆಡ್ಡಿ ಜಯಗಳಿಸಲಿದ್ದಾರೆ ಎಂದು ಮುಖಂಡರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಳೆದ 40 ವರ್ಷಗಳಿಂದ ಆಡಳಿತ ನಡೆಸಿಕೊಂಡು ಬರುತ್ತಿರುವ ಮಾಜಿ ಶಾಸಕ ಜಿಕೆ ವೆಂಕಟ ಶಿವರೆಡ್ಡಿ ಅವರು ಉತ್ತಮ ಆಡಳಿತ ನೀಡಿ ಜನಮನದಲ್ಲಿ ಉಳಿದಿದ್ದಾರೆ. ತಮ್ಮ ಅಧಿಕಾರ ಇರಲಿ ಇಲ್ಲದಿರಲಿ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಬಗೆಹರಿಸುತ್ತಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಆಡಳಿತ ಚುಕಾಣಿ ಹಿಡಿಯಲಿದ್ದು ಮಾಜಿ ಶಾಸಕ ಜಿಕೆ ವೆಂಕಟ ಶಿವರೆಡ್ಡಿ ಅವರು ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಬಹುಮತ ಪಡೆದು ಗೆಲ್ಲಲಿದ್ದಾರೆ ಎಂದು ಮುಖಂಡರಾದ ದೇವರಾಜು ನವೀನ್ ಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ಮಾತನಾಡಿ, ರೈತಪರ, ಜನಪರ ಹಾಗೂ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಸರ್ಕಾರ ಈ ಬಾರಿ ರಚನೆಯಾಗಲಿದ್ದು ಕುಮಾರಣ್ಣ ಮುಖ್ಯಮಂತ್ರಿಯಾಗುವುದು ಖಚಿತ. ಹಿಂದಿನ ಅವಧಿಯಲ್ಲಿ ಜೆಕೆ ವೆಂಕಟ ಶಿವರೆಡ್ಡಿ ಅವರು ಪ್ರಾರಂಭ ಮಾಡಿದ್ದ ಕಾಮಗಾರಿಗಳಿಗೆ ಕ್ಷೇತ್ರಕ್ಕೆ ಮಾದರಿಯಾಗಿವೆ. ಈಗಿನ ಆರೋಗ್ಯ ಸಚಿವ ಕೆಆರ್ ರಮೇಶ್ ಕುಮಾರ್ ತಮ್ಮ ಪಕ್ಷದವರಿಗಾಗಿ ಮಾತ್ರ ಕೆಲಸ ಮಾಡಿಕೊಡುತ್ತಿದ್ದು ವಿರೋಧ ಪಕ್ಷದ ಬೆಂಬಲಿಗರಿಗೆ ಅನ್ಯಾಯ ಎಸಗಿದ್ದಾರೆ. ಇಂತಹವರು ಈ ಬಾರಿ ಸೋಲು ಅನುಭವಿಸುವುದು ಖಚಿತ ಎಂದರು. ಪ್ರತ್ಯೇಕವಾದ ರಾಜ್ಯಾಡಳಿತವನ್ನು ಹೊಂದಿದೆ, ಅದರದೇ ಆದ ಪ್ರತ್ಯೇಕತೆ ಜಾಸ್ತಿ ಇದೆ. ಅದರಲ್ಲೂ ರಮೇಶ್ ಕುಮಾರ್ ಶಿವಾರೆಡ್ಡಿ ಒಬ್ರು 5 ವರ್ಷ ಆದ್ರೆ ಇನ್ನೊಬ್ರು 5 ವರ್ಷ ಬರ್ತಾನೆ ಇದ್ದಾರೆ. ಅಭಿವೃದ್ಧಿ 40 ವರ್ಷ ಆಗ್ಬೋದು, ಅಭಿವೃದ್ಧಿ ಕೆಲಸಗಳಲ್ಲಿ ಹೇಳ್ಬೇಕಂದ್ರೆ ಶಿವಾರೆಡ್ಡಿ ಅವ್ರದೇ ಒಂದು ಮೇಲುಗೈ ಜಾಸ್ತಿ ಇದೆ. ಯಾವತ್ತಾದ್ರೂ ಆಗ್ಲಿ ಶಿವಾರೆಡ್ಡಿ ಅವರು ರಾಜಕೀಯದಲ್ಲಿ ಗೆಲ್ತಿದ್ದಾರೆ ಅಂದ್ರೆ ಯಾವುದೇ ರೀತಿ ಗಲಾಟೆಗಳಾಗ್ಬಹುದು, ಇನ್ನೊಂದು ಏನು ನಡೆಯೋದಿಲ್ಲ. ರಮೇಶ್ ಕುಮಾರ್ ಬಂದ್ರೆ ಸ್ವಲ್ಪ ಇದಿರುತ್ತೆ, ಎಡವಟ್ಟುಗಳು ಅದು ಇದು ಆಗ್ತಾ ಇರುತ್ತೆ. 5 ವರ್ಷ ಅವ್ರ ಗೆದ್ರು, 5 ವರ್ಷ ಇವ್ರ ಗೆದ್ರು, ಕೆಲಸಗಳು ಜಾಸ್ತಿ ಆಗಿರೋದು ಶಿವಾರೆಡ್ಡಿ ಅವ್ರ ಕಡೆಯಿಂದ ಆಗಿರೋದ್ರಿಂದ ನಾವೆಲ್ಲ ಅವ್ರಿಗೆ. ಮುಖಂಡರಾದ ಪಿ ಸಿ ರಾಧಾಕೃಷ್ಣ, ವೇಣು, ರವಿ, ಶಶಿ ಇತರರು ಇದ್ದರು. ವಿಧಾನಸಭಾ ಚುನಾವಣೆ ಶಾಂತಿಯುತವಾಗಿ ನಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಸತ್ಯವತಿ ತಿಳಿಸಿದರು. ಮೇ 12ರಂದು ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ಷ್ಮ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಸತ್ಯವತಿ ತಿಳಿಸಿದರು. ರಾಜ್ಯದಲ್ಲಿ ಚುನಾವಣೆ ಘೋಷಣೆಯಾಗಿದ್ದು ಮೇ 12ರಂದು ನಡೆಯುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಇರುವ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ತೆರವಿಗೆ ಕ್ರಮ ವಹಿಸಲಾಗಿದೆ. ಸುಮಾರು 48 ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ನೇಮಕ ಮಾಡಿದ್ದು ತಕ್ಷಣ ಕಾರ್ಯ ಪ್ರವೃತ್ತರಾಗಲು ಸೂಚನೆ ನೀಡಿದ್ದೇವೆ. ಅದೇ ರೀತಿ ಅಂತಾರಾಜ್ಯ ಸರಹದ್ದುಗಳಲ್ಲಿ ಮತ್ತು ಸೂಕ್ಷ್ಮ 21 ಚೆಕ್ಪೋಸ್ಟ್ಗಳಲ್ಲಿ 48 ತಂಡಗಳನ್ನು ನೇಮಿಸಲಾಗಿದೆ. ಫ್ಲೈಯಿಂಗ್ ಸ್ಕ್ವಾಡ್ ವಾಹನಗಳಿಗೆ ಜಿಪಿಎಸ್ ಅನ್ನು ಅಳವಡಿಸಿದ್ದು ಆ ತಂಡವು ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಸುತ್ತಿದೆ ಎಂಬುದರ ಮಾಹಿತಿ ನಮಗೆ ತಕ್ಷಣವೇ ಲಭ್ಯವಾಗಲಿದೆ.
ಜಿಲ್ಲೆಯಲ್ಲಿ 1588 ಮತಗಟ್ಟೆಗಳಿದ್ದು ಅವುಗಳಲ್ಲಿ 400 ಮತಗಟ್ಟೆಗಳನ್ನು ಅತಿ ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ. ಕಳೆದ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ನಡೆದ ಅಹಿತಕರ ಘಟನೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಬಾರಿ ಹೆಚ್ಚಿನ ಜಾಗೃತಿ ವಹಿಸಲಾಗಿದೆ. ಜಿಲ್ಲೆಯ 6 ಕ್ಷೇತ್ರದಲ್ಲಿ ರಿಟರ್ನಿಂಗ್ ಆಫೀಸರ್ಸ್ ಮತ್ತು ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ನ ನೇಮಕ ಮಾಡಲಾಗಿದೆ ಎಂದರು. ಫ್ಲೈಯಿಂಗ್ ಸ್ಕ್ವಾಡ್ಸ್ ಸುಮಾರು 48 ತಂಡಗಳನ್ನು ನಾವು ಕಾರ್ಯಾಚರಣೆಯಲ್ಲಿ ಇಮಿಡಿಯೇಟ್ ಆಗಿ ನಾವು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಇಂಟರ್ ಸ್ಟೇಟ್ ಬಾರ್ಡರ್ಸ್ ಇರಬಹುದು ಅಥವಾ ಇಂಪಾರ್ಟೆಂಟ್ ಚೆಕ್ ಪೋಸ್ಟ್ ಜಂಕ್ಷನ್ಸ್ ಇರಬಹುದು, ಅಲ್ಲಿ ನಾವು 21 ಚೆಕ್ ಪೋಸ್ಟ್ಗಳನ್ನು ಅಂದರೆ 42 ಟೀಮ್ಗಳನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ವೆಹಿಕಲ್ಸ್ಗೆ GPS ಅನ್ನು ಸುರ ಅಳವಡಿಸುವ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಿದೆ. ಯಾವ್ಯಾವ ಫ್ಲೈಯಿಂಗ್ ಸ್ಕ್ವಾಡ್ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನಾವು ಅದನ್ನು ಕ್ಲೋಸ್ ಮಾನಿಟರಿಂಗ್ ಮಾಡ್ಬೋದಾಗಿದೆ. ಇದಾದ ನಂತರ ನಮ್ಮಲ್ಲಿ ಸುಮಾರು 1588 ಬೌಲಿಂಗ್ ಸ್ಟೇಷನ್ಸನ್ನು ಗುರುತಿಸಲಾಗಿದೆ. ಅದರಲ್ಲಿ ಕೆಲವೊಂದು 329 ಹೈಪರ್ ಸೆನ್ಸಿಟಿವ್ ಪೋಲಿಂಗ್ ಸ್ಟೇಷನ್ಸ್, 400 ಎಕ್ಸ್ಟ್ರಾ ಅಪ್ರಾಕ್ಸಿಮೇಟ್ಲಿ 400 ಅನ್ನು ಸೆನ್ಸಿಟಿವ್ ಅಂತ ಗುರುತಿಸಲಾಗಿದೆ. ಯಾವ ರೀತಿ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಆಗಿರುವಂತಹ ವೈಲೆನ್ಸ್ ಮತ್ತು ಇತ್ಯಾದಿಗಳನ್ನು ಪರಿಗಣಿಸಿ ಅಲ್ಲಿ ಸಂಭವವಾಗುವಂತಹ ಕೃತ್ಯಗಳನ್ನು ಪರಿಗಣಿಸಿ ಇವುಗಳನ್ನು ಸೆನ್ಸಿಟಿವ್ ಹೈಪರ್ ಸೆನ್ಸಿಟಿವ್ ಅಂತ ಮಾಡಿದ್ದೇವೆ. 6 ಕ್ಷೇತ್ರಕ್ಕೂ ರಿಟರ್ನಿಂಗ್ ಆಫೀಸರ್ಸ್ ನೇಮಕ ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸ್ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದಲ್ಲದೆ ನಿನ್ನೆ ನಾವು ಮಿಂಚಿನ ನೋಂದಣಿ ಕಾರ್ಯಕ್ರಮ ಮಾಡಿ ಯಾರ್ಯಾರು ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಬಿಟ್ಟು ಹೋಗಿದೆ ಅವರು ಮತ್ತೆ ನೋಂದಣಿ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸುವುದರಿಂದ ಶಿಡ್ಲಘಟ್ಟದಲ್ಲಿ ತಹಶೀಲ್ದಾರರ ನೇತೃತ್ವದಲ್ಲಿ ಮತದಾರರ ಮಿಂಚಿನ ನೋಂದಣಿ ಅಭಿಯಾನ ಜಾಥಾ ನಡೆಯಿತು. ಮತದಾರರ ಮಿಂಚಿನ ನೋಂದಣಿ ಅಭಿಯಾನದ ಪ್ರಯುಕ್ತ ಭಾನುವಾರ ತಹಸೀಲ್ದಾರ್ ಅಜಿತ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಶಿಡ್ಲಘಟ್ಟ ನಗರದಲ್ಲಿ ಜಾಥಾ ನಡೆಸಿ ಸಾರ್ವಜನಿಕರಲ್ಲಿ ಮತದಾನದ ಬಗ್ಗೆ ಹಾಗೂ ಮತದಾರರ ಪಟ್ಟಿಗೆ ಹೆಸರು ಸೇರಿಸುವ ಬಗ್ಗೆ ಅರಿವು ಮೂಡಿಸಿದರು. ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಏಪ್ರಿಲ್ 14 ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು ಕೊನೆಯ ದಿನವಾಗಿದೆ. ಈ ಹಿನ್ನೆಲೆಯಲ್ಲಿ ಅಂಗವಿಕಲರು, ಮಹಿಳೆಯರು, ದುರ್ಬಲ ವರ್ಗದವರು ಸೇರಿದಂತೆ ಎಲ್ಲಾ ಮತದಾರರ ಅನುಕೂಲಕ್ಕಾಗಿ ಮತದಾರರ ಮುಂಚೂಣಿ ನೋಂದಣಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ನೋಂದಣಿ ಅಭಿಯಾನವು ಎಲ್ಲಾ ಮತಗಟ್ಟೆಗಳಲ್ಲಿ ನಡೆಯಲಿದ್ದು ಇದರ ಸದುಪಯೋಗವನ್ನು ಪಡೆದುಕೊಂಡು 100% ಮತದಾನ ನಡೆಸಲು ಸಹಕರಿಸಬೇಕು ಎಂದು ತಹಸೀಲ್ದಾರ್ ಅಜಿತ್ ಕುಮಾರ್ ರೈ ತಿಳಿಸಿದರು. ಜಾಥಾ ನಡೆಸಿ ಅಂಗಡಿ ಮುಂಗಟ್ಟುಗಳ ಬಳಿ ತೆರಳಿ ಕೂಲಿ ಕಾರ್ಮಿಕರು, ಮಹಿಳೆಯರು, ಯುವಕರು ಮುಂತಾದವರಿಗೆ ಕರಪತ್ರಗಳನ್ನು ನೀಡಿ ಮತದಾನದ ಮಹತ್ವ, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಅಗತ್ಯವಿರುವ ದಾಖಲೆಗಳು ಮುಂತಾದವುಗಳ ಬಗ್ಗೆ ವಿವರಿಸಿದರು. ಚುನಾವಣಾಧಿಕಾರಿ ಮಲ್ಲಿಕಾರ್ಜುನ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್, ನಗರಸಭೆ ಆಯುಕ್ತ ಜಲಪತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎ ಚಂದ್ರಶೇಖರ್ ಬಾಬು ಹಾಜರಿದ್ದರು. ಗುಬ್ಬಿ ತಾಲೂಕು ತೊರೆಹಳ್ಳಿಯ ರಾಮಪ್ಪ ದೇವರ ಮುಳ್ಳುಗದ್ದಿಗೆ ಉತ್ಸವ ನಡೆಯಿತು. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ತೊರೆನಹಳ್ಳಿಯಲ್ಲಿ ಭಾನುವಾರ ರಾಮಪ್ಪ ದೇವರ ಮುಳ್ಳುಗದ್ದಿಗೆ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಭಕ್ತಿ ಮೆರೆದರು. ರಾಮಪ್ಪ ದೇವರು ಭಕ್ತರು ಬಯಸಿದ್ದನ್ನ ಈಡೇರಿಸುವ ಆರಾಧ್ಯ ದೈವವಾಗಿದೆ. ದೇವಾಲಯದಲ್ಲಿ ಹರಕೆ ಹೊತ್ತ ಭಕ್ತರು ಮುಳ್ಳಿನ ಗದುಕೆ ಸಿದ್ದಪಡಿಸಿದರು. ರಾಮಪ್ಪ ದೇವರು ಮುಖವಾಡ ಹೊತ್ತ ಅರ್ಚಕ ತನ್ನ ಕೈಯಲ್ಲಿ ಬೆತ್ತ ಹಾಗೂ ಚಾಟಿ ಬೀಸುತ್ತಾ ಗ್ರಾಮಸ್ಥರಿಗೆ ಚುರುಕು ಮುಟ್ಟಿಸಿದರು. ನಂತರ ದೇಗುಲದಿಂದ ಮೆರವಣಿಗೆ ಮೂಲಕ ಸಾಗುವ ರಾಮಪ್ಪ ದೇವರ ಮುಖವಾಡ ಧರಿಸಿದ ಅರ್ಚಕರು ಊರಿನ ಹಲವು ಭಕ್ತರ ಮನೆಯಲ್ಲಿ ಪೂಜೆ ಸ್ವೀಕರಿಸಿದರು. ಮರದ ಪೆಟ್ಟಿಗೆಯಲ್ಲಿ ದೇವರನ್ನ ಇಟ್ಟಿರ್ತಾರೆ. ಹರಕೆ ಹೊತ್ತವರ ಬಯಕೆ ಈಡೇರಿಸಲು ದೇವರನ್ನ ಹೊರತೆಗೆಯುತ್ತಾರೆ. ಸೂತಕ ತೆಗೆಯಲು ದೇವರನ್ನ ಪೂಜಿಸುವುದು ರೂಢಿಯಲ್ಲಿದೆ. ಮಾರ್ಗದುದ್ದಕ್ಕೂ ಅರೆವಾದ್ಯ ಡೋಲುವಾದ್ಯಕ್ಕೆ ತಕ್ಕಂತೆ ದೇವರು ನರ್ತಿಸುತ್ತದೆ. ದೇವರನ್ನ ರೇಗಿಸುವ ಯುವಕರ ಪಡೆ ಚಾಟಿ ಏಟಿಗೆ ಮೈಫುಟ್ಟಿ ನಿಲ್ಲುವರು. ದೇಹದ ಮೇಲೆ ಬಾಸುಂಡೆ ಬರುವುದನ್ನ ಲೆಕ್ಕಿಸದೆ ದೇವರನ್ನ ದಾರಿಯುದ್ದಕ್ಕೂ ರೇಗಿಸಿ ಸಿಟ್ಟಿಗೆ ಬಿಸಿದರು. ಈ ರೀತಿ ರೇಗಿಸುವುದರಿಂದ ನಮಗೆ ಒಳಿತಾಗುತ್ತದೆ. ಜೊತೆಗೆ ದೇವರಿಗೆ ಹರಕೆ ಕಟ್ಟಿಕೊಳ್ತಾರೆ. ಮುಳ್ಳಿನ ಗಾದುಗೆವರೆಗೆ ಮೆರವಣಿಗೆ ಸಾಗುವ ಮಹಿಳೆಯರು ಕೂಡ ಯುವಕರಂತೆ ರೇಗಿಸಿದರು. ನಾನು ತೊರಳಿ ಗ್ರಾಮಸ್ಥ. ನಾನು ಏನು ನಮ್ಮ ಶ್ರೀರಾಮ್ ದೇವರು ಹೊರಟಿದ್ದೀವಿ ಅಂತ ಮುಂದಿನ ಸುಮಾರು ವರ್ಷ ನಾವು ನೋಡಿಲ್ಲ. 5-6 ತಲೆ ಕಳೆದು ಇದೇ ಥರ ನಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಒಕ್ಕಲುಗಳಿದ್ದಾರೆ ಎಲ್ಲ ಈಗ ಏನು ಅವರು ನಾಯಕರ ಪೋಕೆಯಲ್ಲಿ ನಮ್ಮ ಒಕ್ಕಲಿಗ ಜನಾಂಗದಲ್ಲಿ ಒಕ್ಕಲುಗಳಿದ್ದಾರೆ ಸುಮಾರು ಜನ. ಏನು ಹರಕೆ ಹೊತ್ಕೊಂಡು ನಾವು ಹೊಡಿಸ್ತೀವಿ ಅಂದಾಗ ಅದನ್ನ ದೇವರು ಹೊಡೆಸೋದು. ಇಲ್ಲಿ ದೇವರು ಹೊರಟಿದ್ದು ಎಲ್ಲ ಏನು ನಮ್ಮ ಒಕ್ಕಲುಗಳ ಮನೆ ಐತೆ ಮನೆಗಳಿಗೆಲ್ಲ ಹೋಗಿ ಬರ್ತದೆ. ಹೋಗಿ ಬಂದು ಇಲ್ಲಿಂದ ಏನು ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಇದು ಮಾಡ್ಕೊಂಡು ಕುಳ್ಕೊಂಡು ಬಂದು
ಇಲ್ಲಿ ಬಂದು ಬೇಗೂಡಪ್ಪನ ದೇವಸ್ಥಾನ ಕಡೆಗೆ ಹೋಗ್ತಾ ಮೂಲೆಯಲ್ಲಿ ಏನು ಮುಳ್ಳಿನ ಹಾಸಿಗೆ ಮ್ಯಾಗೆ ಮನೆ ಕಟ್ತೆ, ಬರೀ ಮನೆಯಲ್ಲಿ ಮನೆ ಕಂಡು ತಿರ್ಗಾ ಹೋಗಿ ರಂಗನಾಥಸ್ವಾಮಿ ದೇವಸ್ಥಾನದಿಂದ ಕುತ್ಕೊಂಡೋಗಿ ಕೊಲ್ಲಾಪುರಮ್ಮ ದೇವಸ್ಥಾನಕ್ಕೆ ಹೋಗುತ್ತೆ. ಅಲ್ಲಿಂದ ಇದು ಮಾಡ್ಕೊಂಡು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ತಿರ್ಗಾ ಅಲ್ಲಿ ಮಧ್ಯಘಟ್ಟದಲ್ಲಿ ನೆಲೆ ದೇವರಿದೆ, ನೆಲೆ ದೇವ್ರ ಹತ್ರ ಅಲ್ಲಿಗೆ ಹೋಗೋಕ್ಕೆ ಅಲ್ಲಿ ಮೂರು ಕಡೆ ಗದಿಗೆ ಮಾಡಿ ಅಲ್ಲಿಗೆ ಹೋಗುತ್ತೆ. ರಾತ್ರಿನಾಗ ಅಲ್ಲಿ ಅನ್ನದಾಸೋಹ ಎಲ್ಲ ಇರುತ್ತೆ. ಮಧ್ಯಘಟ್ಟದ ಜನ ಏನು ಬಸವಣ್ಣ ದೇವಸ್ಥಾನ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಏನು ಮಧ್ಯಘಟ್ಟದ ಜನ ಎಲ್ಲ ಅಲ್ಲಿಗೆ ತುಮಕೂರಿನ ಅಂತರಸನಹಳ್ಳಿ ಬೋವಿಪಳ್ಳ್ಯದ ರೇಣುಕ ಯಲ್ಲಮ್ಮ ಜಾತ್ರೋತ್ಸವ ವೈಭವದಿಂದ ನೆರವೇರಿತು. ತುಮಕೂರಿನ ಅಂತರಸನಹಳ್ಳಿ ಬೋವಿಪಾಳ್ಯದ ರೇಣುಕ ಯಲ್ಲಮ್ಮ ಜಾತ್ರಾ ಮಹೋತ್ಸವ ವೈಭವದಿಂದ ನಡೆಯಿತು. ಮೂರು ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ರೇಣುಕ ಯಲ್ಲಮ್ಮ ದೇವಿಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆರು ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಗಂಗಾಪೂಜೆ, ಜಲದಿ, ನಾಗಪೂಜೆ, ಹಸಿರು ಚಪ್ಪರ, ಮರಪೂಜೆ, ಒಕ್ಕಳಿ ಹಾಗೂ ರೇಣುಕ ಯಲ್ಲಮ್ಮ ದೇವಿಯ ಉತ್ಸವ ಏರ್ಪಡಿಸಲಾಗಿತ್ತು. ತುಮಕೂರು ಸೇರಿದಂತೆ ವಿವಿಧೆಡೆಯಿಂದ ದೇವಿಯ ಭಕ್ತರು ಜಾತ್ರೋತ್ಸವದಲ್ಲಿ ಭಾಗವಹಿಸಿದರು. ದೇವನಹಳ್ಳಿಯ ರಾಮಲೀಲಾ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ಶಿಬಿರ ಏರ್ಪಾಡಾಗಿತ್ತು. ನೂರಾರು ಜನ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಗ್ರಾಮೀಣ ಭಾಗದ ಜನತೆ ತಮ್ಮ ಕೆಲಸದ ಒತ್ತಡಗಳಿಂದ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡದೆ ಬೆಂಗಳೂರಿನ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ಅವಕಾಶ ಆಗುತ್ತಿಲ್ಲ. ಈ ನಿಟ್ಟನಲ್ಲಿ ಗ್ರಾಮೀಣ ಭಾಗದ ಜನತೆಗೆ ಸಹಾಯವಾಗಲೆಂದು ಗ್ರಾಮೀಣ ಭಾಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗುತ್ತಿದೆ. ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಯ ವೈದ್ಯೆ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ರಾಮಯ್ಯ ಲೀನಾ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಶಿಬಿರದಲ್ಲಿ ಗ್ರಾಮೀಣ ಭಾಗದ ಜನಸಾಮಾನ್ಯರು ಭಾಗವಹಿಸಿ ಅನುಕೂಲ ಪಡೆಯಬೇಕು ಎಂದರು. ನಾವು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದೀವಿ ಎಲ್ಲ ಡಿಪಾರ್ಟ್ಮೆಂಟ್ ಇಂದ, ಆರ್ಥೋಪೆಡಿಕ್ಸ್, ಗೈನಕಾಲಜಿಸ್, ಆಫ್ಥಾಲ್ಮಾಲಜಿಸ್, ಫಿಸಿಷಿಯನ್ಸ್ ಎಲ್ಲ. ಸೊ ಎಲ್ಲರೂ ಬಂದ್ಬಿಟ್ಟು ಯು ಹ್ಯಾವ್ ಟು ಯೂಸ್ ದ ಆಪರ್ಚುನಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಫ್ಥಾಲ್ಮಾಲಜಿಯಲ್ಲಿ ಆಲ್ ಪೇಷಂಟ್ ವಿತ್ ಡಯಾಬೆಟಿಕ್ ಮತ್ತೆ ಹೈಪರ್ ಟೆನ್ಷನ್ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ ಅಂಡ್ ಗ್ಲಾಸ್ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತೀವಿ ಮತ್ತೆ ರೆಟಿನಾ ಎಕ್ಸಾಮಿನೇಷನ್ ಮಾಡಬೇಕು ಅಂತ ನಂದು. ಡಾಕ್ಟರ್ ಪ್ರಕಾಶ್ ಮಾತನಾಡಿ, ದೇವನಹಳ್ಳಿ ರಾಮಯ್ಯ ಲೀನಾ ಆಸ್ಪತ್ರೆಯ ಆವರಣದಲ್ಲಿ ಪ್ರತಿ ತಿಂಗಳು ಉಚಿತ ತಪಾಸಣೆ ಶಿಬಿರ ಏರ್ಪಡಿಸುತ್ತೇವೆ. ಎಲ್ಲಾ ರೀತಿಯ ಕಾಯಿಲೆಗಳ ತಪಾಸಣೆ ಮಾಡಲಾಗುವುದು. ಸಕ್ಕರೆ ಕಾಯಿಲೆ, ಕಣ್ಣು, ಮಹಿಳೆಯರ ಸಮಸ್ಯೆ, ಮಕ್ಕಳ ಸಮಸ್ಯೆಗಳ ಬಗ್ಗೆ ತಪಾಸಣೆ ನಡೆಸಲಾಗುತ್ತದೆ ಎಂದರು. ಅಂಗವಾಗಿ ನಾವು ಇವತ್ತು ಫ್ರೀ ಕನ್ಸಲ್ಟೇಷನ್ ಅನ್ಕೊಂಡಿದ್ವಿ, ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇದು ರಾಮಯ್ಯಲ್ಲಿನ ಹಾಸ್ಪಿಟಲ್ ದೇವನಹಳ್ಳಿಯಿಂದ ನಾವು ಎಲ್ಲ ಥರದ ಇವತ್ತು ರಕ್ತ ಪರೀಕ್ಷೆಗಳು ಕೆಲವೊಂದು ಮತ್ತು ಫಿಸಿಷಿಯನ್ ಕನ್ಸಲ್ಟೇಷನ್ಸ್, ಗೈನಕಾಲಜಿಸ್ಟ್, ಆಫ್ಥಾಲ್ಮಜಿಸ್ಟ್, ಆರ್ಥೋಪೆಡಿಷನ್ ಎಲ್ಲ ಕನ್ಸಲ್ಟೇಷನ್ ಇವತ್ತು ಒಂದಿನ ನಾವು ಫ್ರೀ ಮಾಡ್ತಾ ಇದ್ದೀವಿ. ನಾವು ನಮ್ಮ ಹತ್ರ ಇರೋ ಕೆಲವೊಂದು ಸೌಲಭ್ಯಗಳನ್ನು ಇವತ್ತು ಉಚಿತವಾಗಿ ಎಲ್ಲ ಇದು ಹೇಳಲಿಕ್ಕೆ ಬಯಸ್ತೀನಿ ಈ ಟೈಮಲ್ಲಿ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಅಂತ, ಆರ್ಥೋಪೆಡಿಕ್ಸ್. ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಯ ವೈದ್ಯರು, ಲೀನಾ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.